ನಾರಾಯಣ ನಾರಾಯಣ ಪ್ರಭು ಅಷ್ಟು ಚಿಕ್ಕ ಸ್ಥಳದಲ್ಲಿ ಜಗತ್ತಿನ ಎಲ್ಲಾ ಮತ್ಸ್ಯಗಳು ಒಟ್ಟಿಗೆ ಇರಲು ಹೇಗೆ ಸಾಧ್ಯ ಪ್ರಭು ದೇವರ್ಷಿ ಇವೆಲ್ಲವೂ ಕೃಷ್ಣನ ಲೀಲೆಗಳಾಗಿವೆ ಕೃಷ್ಣನೊಳಗೆ ಸಂಪೂರ್ಣ ಬ್ರಹ್ಮಾಂಡ ವಾಸ ಮಾಡುತ್ತದೆ ಅವನೆಲ್ಲಿ ಬಯಸುವನು ಅಲ್ಲೇ ಜಗತ್ತನ್ನು ಸ್ಥಾಪಿಸಬಲ್ಲ ಆದರೂ ಅದು ದೊಡ್ಡ ಸ್ಥಳವೇ ನನಗನಿಸ್ತಿದೆ ನಿಮ್ಮ ಬಾಣದಿಂದ ಪಾರಾಗಿರೋ ಎಲ್ಲಾ ಮೀನುಗಳು ಜಲಮಾರ್ಗದಿಂದ ಪಾತಾಳ ಲೋಕಕ್ಕೆ ಹೋಗಿರ್ಬೇಕು ನಾವು ಅಲ್ಲಿ ಹೋಗಿ ಅವ್ರ ಕತೆನ ಬೆಣ್ಣೆ ಮಾಡಬೇಕು ಇಲ್ಲ 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 ಭದ್ರಾಕ್ಷ ಮೀನುಗಳು ಸುರರು ಅವು ಅಸುರ ಲೋಕ ಪಾತಾಳಕ್ಕೆ ಹೋಗುವುದಿಲ್ಲ ಮತ್ತೆಲ್ಲಿಗೆ ಭಗವಂತ ಇದು ಖಂಡಿತ ವಿಷ್ಣು ರಚಿಸಿದ ಮಾಯೆಯೇ ಅವನೇ ಈ ಮತ್ಸ್ಯಗಳನ್ನು ಕಾಪಾಡಲು ಪುನಃ ಮಾಯೆ ರಚಿಸಿದ್ದಾನೆ ಕ್ಷೀರಸಾಗರದಲ್ಲಿ ಸ್ಥಾನ ಪಡೆದು ನಾನು ಧನ್ಯನಾದೆ ಪ್ರಭು ನಿಮ್ಮ ಸಾನ್ನಿಧ್ಯದ ಈ ಅಪರೂಪದ ಸೌಭಾಗ್ಯ ಸಿಗೋದು ಸುಲಭವಲ್ಲ ಪ್ರಭು ಪ್ರಭು ನೀವು ಮತ್ತೊಂದು ಬಾರಿ ಇದನ್ನು ನಿರೂಪಿಸಿದಿರಿ ನೀವೇ ಈ ಜಗತ್ತಿನ ಪಾಲಕರೆಂದು ಎಲ್ಲ ಜೀವಗಳ ರಕ್ಷಣೆ ಮಾಡುವುದು ನಿಮಗೆ ಸರ್ವೋಪರಿಯಾಗಿದೆ ಪ್ರಭು ನಾರಾಯಣ ನಾರಾಯಣ ಧಾಮ ನೋಡು ಅಲ್ಲಿ ಖಾಲಿ ಜಾಗ ಇದೆ ಅದರಿಂದ ನೀರು ಒಳಗಡೆ ಬರುತ್ತೆ ಹಾಣ್ಣ ಎಲ್ಲ ಅವಸರದಲ್ಲಿ ನಾನು ಬಿಟ್ಟಿರ್ತೀನಿ ಈಗಲೇ ಸರಿ ಮಾಡ್ತೀನಣ್ಣ ಸರಿ ಮಧುಮಂಗಲ ಹೇಗ್ ನೀವಿಬ್ರು ಒಂದೇ ರೀತಿ ಇದ್ದೀರೋ ಹಾಗೆ ನೀವು ನೌಕೆಗೆ ಹಾಕೋ ಎಲ್ಲ ಕಟ್ಕೆಗಳು ಒಂದೇ ಬಾರದಾಗಿರ್ಬೇಕು ಇಲ್ದಿದ್ರೆ ಈ ನೌಕೆ ಏನಾದ್ರೂ ನೀರಲ್ಲಿ ಯಾವ ಕಡೆ ಬಾಗಿದ್ರು ಅದನ್ನ ಮುಳುಗೋದ್ರಿಂದ ಯಾರು ಕಾಪಾಡೋದಕ್ಕಾಗಲ್ಲ ನಮಗೆ ಗೊತ್ತಾಯ್ತು ಅಣ್ಣ ನನ್ಗನ್ಸತ್ತೆ ನೌಕೆ ತಳ ಸ್ವಲ್ಪ ದೊಡ್ಡದಾಗಿರ್ಬೇಕು ಮತ್ತಲ್ಲಿ ಕಟ್ಕೆ ಸ್ವಲ್ಪ ಕಡಿಮೆ ಹಾಕ್ಬೇಕು ಹಾ ಮುಂದೆ ಸ್ವಲ್ಪ ಇನ್ನು ಚಿಕ್ಕದಾಗಿರ್ಬೇಕು ಆಗ್ಲೇ ದೋಣಿ ನೀರಲ್ಲಿ ಮುಂದೆ ಹೋಗೋದು ಈಗ ಇಷ್ಟೆಲ್ಲ ಕೆಲ್ಸನ ನಾನು ಒಬ್ನೇ ಹೇಗ್ ಮಾಡ್ಲಿ ಈ ಕೃಷ್ಣ ಅಂತೂ ಇಲ್ಲೇ ಹೋಗ್ತಿದೀನಿ ಅಂತ ಹೇಳ್ದ ಅದೆಲ್ ಹೋಗಿದ್ದನೋ ಕೃಷ್ಣ 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 ನೀನ್ ಇಲ್ಲೇ ಇದ್ಯೋ ಅಥವಾ ಮನೆಗ್ ಹೋಗ್ಬಿಟ್ಟಿದ್ಯಾ ಅಣ್ಣ ನಾನಂತೂ ಇಲ್ಲೇ ಇದ್ದೀನಿ ಕೃಷ್ಣ ನಿನ್ ಕೆಲ್ಸ ಬಿಟ್ಟು ಎಲ್ ಹೋಗ್ಬಿಟ್ಟಿದೆ ಆಮೇಲೆ ಹೇಳ್ತೀಯ ಎಲ್ಲ ಕೆಲ್ಸ ಪೂರ್ಣ ಆಗಿಲ್ಲ ಅಂತ ಅಣ್ಣ ನಾನ್ ನೋಡ್ಕೊಂಡ್ ಬರಕ್ ಹೋಗಿದ್ದೆ ಆ ಮಹಾರಾಜ ಕಂಸ ಯಾವ್ದಾದ್ರು ಹೊಸ ಷಡ್ಯಂತ್ರ ಮಾಡಿದಾರ ಅಂತ ಷಡ್ಯಂತ್ರ ಎಂತ ಷಡ್ಯಂತ್ರ ಕೃಷ್ಣ ಅಣ್ಣ ನಿನ್ಗನ್ಸತ್ತ ಯಾವ ಕಂಸ ವೃಂದಾವನದ ವಿನಾಶ ಮಾಡೋದಕ್ಕೆ ಜಲಪ್ರಳಯ ತರ್ತಾನು ಅವನು ಸುಮ್ನೆ ಕೊಡ್ತಾನ ಅಣ್ಣ ನನ್ಗಂತೂ ಅನ್ಸುತ್ತೆ ಅವನ ಗುಪ್ತಚಾರ ಇಲ್ಲೇ ಇಲ್ಲೋ ಇದಾನೆ ಮತ್ತೆ ನಾನು ಅದನ್ನೇ ನೋಡಕ್ ಹೋಗಿದ್ದೆ ಮಾಡ್ಲೇಬೇಕು ಆ ಕೃಷ್ಣ ಏನಾದ್ರೂ ಲೀಲೆ ರಚಿಸ್ತಿದಾನ ಅಂತ ಭಗವಂತ ಭದ್ರಾಕ್ಷ ತನ್ನ ಈ ಗುಪ್ತ ರೂಪದಲ್ಲಿ
ಇಲ್ಲಿ ಯಾವ ಗುಪ್ತ ಲೀಲೆ ನಡೀತಿದೆ ಅಂತ ಪತ್ತೆ ಮಾಡಕ್ ಬರ್ತಾನೆ. ಎಲ್ಲೋದ್ಯೋ ಕೃಷ್ಣ ನೀನು, ಎಲ್ಲೋದ್ಯೋ ಕೃಷ್ಣ ನೀನು, ಬಾರೋ ಇಲ್ಲಿ ನನ್ ಮುಂದೆ. ನೀನ್ ಸತ್ಯ ಹೇಳ್ತಿದ್ಯ ಕೃಷ್ಣ? ಕೇವಲ ನೌಕೆ ಮಾಡೋದೊಂದೇ ನಮ್ ಕಾರ್ಯ ಅಲ್ಲ, ಬದ್ಲಿಗೆ ಅದಕ್ಕಿಂತ ಅವಶ್ಯಕ ಕೆಲ್ಸ ಕಂಸನಿಂದ ಈ ನೌಕೆನ ಸುರಕ್ಷಿತವಾಗಿಡೋದು. ಅಣ್ಣ, ನಾವು ಪೂರ್ತಿ ವೃಂದಾವನದ ಮೇಲೆ ಕಣ್ಣಿಡ್ಬೇಕು, ಮತ್ತೆ ನಮ್ಮ ಪ್ರತಿಯೊಂದು ಕಾರ್ಯನು ಗುಪ್ತವಾಗಿರ್ಬೇಕು. ರಾಧೆಯ ದೃಷ್ಟಿಯಿಂದ ಏನು ಮುಚ್ಚಿಡಕ್ಕಾಗಲ್ಲ, ನೀನ್ ಎಷ್ಟು ಬೇಕಾದ್ರೂ ಪ್ರಯತ್ನ ಮಾಡಿ ನೋಡು. ಅಣ್ಣ, ಇನ್ನೀ ಕೆಲ್ಸ ರಹಸ್ಯವಾಗಿರಲ್ಲ. ರಾಧೆ ನೋಡ್ಲಂದ್ರೆ ಪೂರ್ತಿ ವೃಜ ಮಂಡಲನೇ ನೋಡ್ದಾಗಿ. ಕೃಷ್ಣ, ನೀವೇನ್ ಮಾಡ್ತಿದ್ದೀರ ಎಲ್ಲಾರು ಸೇರ್ಕೊಂಡು? ಮತ್ತೆ ನಾನ್ ಬರ್ತಿದ್ದ ಹಾಗೆ ನೀವೆಲ್ಲರೂ ಒಂದೇ ಕಡೆ ನಿಂತ್ಕೊಂಡಿದ್ದಕ್ಕೆ. ರಾಧೆ, ನಾವು ಅಳ್ತೆ ಮಾಡ್ತಿದ್ವಿ ಯಾರ ಹತ್ರ ಯಾರ್ ಕೇಳೋ ಅಂತ, ಅಲ್ವಾ ಗೆಳೆಯರಿ? ಆದ್ರೆ ನೀನೇನ್ ಮಾಡ್ತಿದ್ಯ ಇಲ್ಲಿ? ಕೃಷ್ಣ, ನಾನು ಬಹಳ ದಿನದಿಂದ ಯೋಚಿಸ್ತಿದ್ದೆ ನೀನ್ ಯಾಕೆ ಕಾಣಿಸ್ತಿಲ್ಲ ಅಂತ. ಮತ್ತೆ ನಿನ್ ಜೊತೆ ನಿನ್ ಗೆಳೆಯರ್ ಯಾರು ಕಾಣಿಸ್ತಿರ್ಲಿಲ್ಲ, ಅದಕ್ಕೆ ನಾನು ನಿಮ್ಮನ್ನ ಹುಡುಕ್ತಾ ಹುಡುಕ್ತಾ ಇಲ್ಲಿಗೆ ಬಂದಿದ್ದೀನಿ. ಮತ್ತಿನ್ನೇನು ರಾಧೆ, ಈಗ ನೋಡ್ತಿಲ್ಲ ನಾನೆಲ್ಲಿ, ನನ್ ಗೆಳೆಯರಲ್ಲಿ? ಈಗ ನೀನ್ ಹೋಗು, ಮತ್ತೆ ನಿನ್ ಅಪ್ಪನ 1,00,000 ಹಸು ಮೇಲೆ ಗಮನ ಇಡು, ಸರಿನಾ ರಾಧೆ? ಆಯ್ತು ಗೊಲ್ಲ. ಏನಾಯ್ತು? ಆದ್ರೆ ಗೊಲ್ಲ, ಈ ಸುತ್ತಿಗೆ ಇಲ್ಲೇನ್ ಕೆಲ್ಸ? ರಾಧೆ, ಹೋಲಿ ಬರ್ತಿದ್ಯಲ್ಲ, ಅದಕ್ಕೆ ನಾವು ಇಷ್ಟೊಂದು ದೊಡ್ಡ ನೌಕೆ ಮಾಡ್ತಿದೀವಿ, ಮತ್ತೆ ಇದ್ರಲ್ಲಿ ಬಣ್ಣ ತುಂಬಿಸಿ ನಾವು ಯಮುನೆಲಾಡ್ತೀವಿ, ಮತ್ತೆ ನಿನ್ನ ಗೆಳೆಯರಿಗೆ ನಾವು ಇನ್ನೊಂದು ನೌಕೆ ಮಾಡ್ತೀವಿ, ಅಲ್ವಾ? ಕೃಷ್ಣ, ನೀನು ಬೇರೆ ಯಾರಿಗಾದ್ರೂ ಸುಳ್ಳು ಹೇಳು, ನನ್ಗೆ ಸರಿಯಾಗಿ ಹೇಳು ನೀವಿಲ್ಲಿ ಏನ್ ಮಾಡ್ತಿದ್ದೀರಾ ಅಂತ. ಯಾಕಂದ್ರೆ ನೀನ್ ನನಗ್ ಸತ್ಯ ಹೇಳ್ತಿದ್ರೆ ನಾನು ನಿನ್ನ ಸುಳ್ಳನ್ನ ಎಲ್ಲರಿಗೂ ಹೇಳ್ಬಿಡ್ತೀನಿ. ರಾಧೆ, 3 ದಿನ ಆದ್ಮೇಲೆ ಜಲಪ್ರಳಯ ಆಗೋದ್ರಲ್ಲಿದೆ, ಅದ್ರಲ್ಲಿ ಪೂರ್ತಿ ವೃಂದಾವನ ಮುಳುಗ್ ಹೋಗುತ್ತೆ, ಅದಕ್ಕೆ ನಾವು ವೃಂದಾವನದ ವಾಸಿಗಳ ರಕ್ಷಣೆ ಮಾಡೋದಕ್ಕೆ ಈ ವಿಶಾಲವಾದ ನೌಕೆ ಮಾಡ್ತಿದೀವಿ. ಜಲಪ್ರಳಯ ಅದರ ಅರ್ಥ? ರಾಧೆ, ಆ ಮೋಡ ಕಾಣ್ತಿದ್ಯಾ? ಅದ್ರಿಂದ ಎಷ್ಟು ಮಳೆ ಬರುತ್ತೆ, ಎಷ್ಟು ಮಳೆ ಬರುತ್ತೆ ಅಂದ್ರೆ ಪೂರ್ತಿ ವೃಂದಾವನ ಮುಳುಗ ಹೋಗುತ್ತೆ, ಯಾರು ಜೀವಂತವಾಗಿ ಉಳಿಯಲ್ಲ. ಇಷ್ಟು ದೊಡ್ಡ ಸಂಕಷ್ಟ ಪೂರ್ತಿ ಊರ್ ಮೇಲೆ ಓಡಾಡ್ತಿದೆ. ಮತ್ತೆ ಈಗಲ್ಲ ನನ್ನ ಹತ್ರ ಸುಳ್ಳು ನೆಪ ಹೇಳ್ತಿದ್ದಾನೆ, ನಾನು ಈಗ್ಲೇ ಹೋಗಿ ಎಲ್ಲರಿಗೂ ಈ ಸತ್ಯ ಹೇಳಿ ಬರ್ತೀನಿ. ಗೊತ್ತಾಯ್ತಾ ಅಣ್ಣ? ರಾಧೆ, ರಾಧೆ, ನನ್ ಮಾತು ಕೇಳು. ರಾಧೆ, ರಾಧೆ. ನಂದರಾಜ, ಮೋಡಗಳ ಅಪಾಯ ಇನ್ನೂ ದೂರ ಆಗಿಲ್ಲ, ಅಷ್ಟರಲ್ಲಿ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಇನ್ನೊಂದು ಅಪಾಯ? ನನಗೇನು ಅರ್ಥ ಆಗಿಲ್ಲ. ನಂದಣ್ಣ, ಕಾಡಿಂದ ಸೌದೆಗಳು ಮಾಯ ಆಗ್ತಾ ಇದೆ. ಏನ? ಹಾ ನಂದರಾಜ, ಮಹಾವನದಲ್ಲಿದ್ದ ಒಣಗಿದ ಕಟ್ಟಿಗೆಗಳೆಲ್ಲ ಇದ್ಕಿದ್ದಂತೆ ಮಾಯ ಆಗಿದೆ. ಆದ್ರೆ ಹಾಗ್ಯಾಕಾಗುತ್ತೆ? ಮತ್ತೆ ಇದನ್ನೇನಾದ್ರೂ ಕಂಸನೆ ಮಾಡಿದನೋ ಏನೋ. ಅವನು ಯಾವ್ದೋ ಉದ್ದೇಶ ಈಡೇರಿಸ್ಕೊಳ್ಳಕ್ಕೆ ಮಹಾವನದ ಕಟ್ಟಿಗೆನ ಕಳ್ತನ ಮಾಡಿಲ್ಲ ತಾನೆ? ಏನ್ ಮಾಡೋದು ನಂದಣ್ಣ, ನೀವೇ ಹೇಳಿ. ಹೇಳ್ಬೇಕಾ? ಭಗವಂತ ಕಂಸನಿಗೆ ಇಷ್ಟು ಕೆಟ್ಟ ದಿನ ಬಂತ, ಕಟ್ಟಿಗೆ ಕದಿಯೋದಾ?
ಇದೆಂತ ಗೌರವ ನನ್ನ ಮಹಾರಾಜನ್ಗೆ. ಕಳ್ಳನ್ ಮಾಡ್ಬಿಟ್ರ ಹೇಳಪ್ಪ. ರತಿ, ಇದಕ್ಕಾಗಿ ನಾನು ನಿನ್ಗೆ ಏನು ಹೇಳಲ್ಲ. ನೀನು ಏನೇ ಯೋಚನೆ ಮಾಡ್ದೆ ಒಂದ್ ನಿರ್ಧಾರಕ್ ಬಂದ್ಬಿಡ್ತೀಯ. ಒಮ್ಮೆ ನಾವು ಜನರಿಗೆ ಜಲಪ್ರಳಯದ ಬಗ್ಗೆ ಹೇಳ್ಬಿಟ್ರಿ, ಅವರು ಜಲಪ್ರಳಯದ ಹೆಸರು ಕೇಳೇ ಭಯ ಪಡ್ತಾರೆ. ಅದಕ್ಕೆ ನಾವು ರಹಸ್ಯವಾಗಿ ನೋಕೆ ಮಾಡ್ತಿದೀವಿ. ಕೃಷ್ಣ, ನಾನ್ ನಿನ್ ಕಾರ್ಯದಲ್ಲಿ ಸಹಾಯ ಮಾಡ್ತೀನಂತಿದ್ದು, ನೀನ್ ಹೇಳು ನಾನ್ ಏನ್ ಮಾಡ್ಬೇಕು. ರಾಧೆ, ನೀನು ನಿನ್ನ ಸಖಿಯರ ಜೊತೆಗೂಡಿ ದೀಪಗಳನ್ನು ಸಿದ್ಧಪಡಿಸು ನೌಕೆಯ ಮೇಲಿಡುವಂತದ್ದು. ಅದರಿಂದ ನೌಕೆಯನ್ನು ಜಲದಿಂದ ಸುರಕ್ಷಿತವಾಗಿಡಬಹುದು. ನನಗೆ ಅರ್ಥ ಆಯ್ತು ಗುರುದೇವ. ನಾನು ನನ್ನ ಗೆಳತಿಯರ ಜೊತೆ ಈಗಲೇ ಕಾರ್ಯ ಪ್ರಾರಂಭ ಮಾಡ್ತೀನಿ. ಆದ್ರೆ ಕಂಸ ಹಾಗೆ ಯಾಕೆ ಮಾಡ್ತಾನೆ? ವಿಷಯ ಖಂಡಿತ ಬೇರೇನೂ ಇದೆ. ಸತ್ಯ ಹೇಳ್ದೆ ನೀನು ನಂದರಾಜ, ಕಂಡು ಹಿಡಿಬೇಕು ಯಾರು ಆ ಕಟ್ಟಿಗೆ ಕಳ್ಳ ಅಂತ. ಅರೆರೆರೆರೆರೆ, ಇವನು ಅದೇ ಬೆಣ್ಣೆ ಕದಿಯೋ ಕಳ್ಳ ಕೃಷ್ಣ ಅಲ್ಲ ತಾನೇ? ಖಂಡಿತ ಇದು ಆ ತಾತ ತಯ್ಯನ್ ಕೆಲ್ಸ. ಈಗ ಯಾವುದು ಹೊಸ ಆಟ ಆಡ್ತಿದ್ದಾನೆ. ಅದೆಲ್ಲಿ ಮಾಯಾ ಆದ್ಯೋ ನಿಬೇಗ ಬಾರೋ ಕೃಷ್ಣ. ಇವರಿಬ್ರು ಆ ಕೃಷ್ಣನ್ ಗೆಳೆಯರು, ಆದ್ರೆ ಹೀಗೆ ಕದ್ದು ಮುಚ್ಚಿ ತಿನ್ನೋಕೆಲ್ಲ ತಗೊಂಡ್ ಕಾಡಿನ ಕಡೆ ಹೋಗ್ತಾ ಇರೋದ್ ಯಾಕೆ? ಖಂಡಿತ ಆ ಕಟ್ಗೆ ಕಳ್ಳ ನೋಡಕ್ಕೆ ಹೋಗ್ತಿದಾರ. ಜೀವಕ, ಬೇಗ ಬೇಗ ನಡಿ, ಕೃಷ್ಣ ಅಲ್ಲಿ ನಮಗೋಸ್ಕರ ಕಾಯ್ತಾ ಇರ್ತಾನೆ. ಹಾ ಹಾ ನಡಿ, ಇನ್ನು ನೌಕೆ ಕೆಲ್ಸ ಎಲ್ಲ ಅರ್ಧ ಅಷ್ಟೇ ಮುಗ್ದಿದೆ. ನೌಕೆನಾ? ಈಗೆಲ್ಲ ಅರ್ಥ ಆಗ್ತಿದೆ. ಹಾ, ಇದರ ಅರ್ಥ ಏನಂದ್ರೆ ಆ ಕೃಷ್ಣ ಪ್ರಳಯದಿಂದ ಪಾರಾಗೋಕೆ ನೌಕೆ ಮಾಡ್ತಿದ್ದಾನೆ. ಹಾ, ಏನೂ ತೊಂದ್ರೆ ಇಲ್ಲ. ನಾನ್ ಇದಕ್ಕೆ ಕಲ್ಲು ಹಾಕದಿದ್ರೆ ನನ್ನ ಹೆಸರು ಭದ್ರಾಕ್ಷನೇ ಅಲ್ಲ. ಹಾ, ಆದ್ರೆ ನೌಕೆ ಮುಳುಗ್ಸೋ ಮುಂಚೆ ಈ ಮಕ್ಕಳಿಂದ ಎಲ್ಲಾ ವಿಷಯನೂ ತಿಳ್ಕೋಬೇಕು. ಎಲ್ ಹೋದ್ಯೋ ಕಳ್ಳ ಕೃಷ್ಣ? ಬೇಗ ಬೇಗ ನಡಿ ಜೀವಕ. ಓ ಕೃಷ್ಣ, ಎಲ್ಲಿ ಹೋದ್ಯೋ? ನಿಲ್ಲಿ 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 ಮಕ್ಕಳೇ, ನೀವೆಲ್ಲ ಕೃಷ್ಣನ್ ಗೆಳೆಯರು ತಾನೆ? ಅಯ್ಯೋ, ಇವನ್ ಯಾರು? ನಾನ್ ಇವನ್ನ ಮೊದಲು ಎಲ್ಲೂ ನೋಡೇ ಇಲ್ಲ. ಮಕ್ಳೆ, ನೀವಿಬ್ರು ಆ ನೌಕೆ ಹತ್ರ ಹೋಗ್ತಿದ್ದೀರಾ? ನೌಕೆ? ಯಾವ ನೌಕೆ? ಅಯ್ಯೋ, ಹೆದ್ರೋ ವಿಷಯ ಏನಿಲ್ಲ, ನಾನು ಆ ರಾಧೆ ಊರ್ನವನೇ. ನನ್ನ ಹೆಸರು ಭದ್ರ ಅಂತ. ಮತ್ತೆ ಆ ರಾಧೆ ಪುಟ್ಟಿ ನನ್ಗೆ ಹೇಳಿದ್ಲು ಕೃಷ್ಣ ಯಾವ್ದೋ ನೌಕೆ ಗ್ಯೂಕೆ ಮಾಡ್ತಿದ್ದನಂತೆ, ಹೋಗಿ ಸಹಾಯ ಮಾಡು ಅಂತ ಹೇಳ್ತಿದ್ಲು. ನನ್ನ ಅಪ್ಪ ಅಮ್ಮಂದು ಇದೇ ಕೆಲ್ಸ, ಅವ್ರು ಕೆಲ್ಸ ಮಾಡ್ತಾ ಮಾಡ್ತಾನೆ ಸತ್ತೋದ್ರು. ಮಕ್ಳೆ, ನನ್ನ ನೌಕೆ ಹತ್ರ ಬೇಗ ಹೋಗ್ಬೇಕು ತಲುಪ್ಸ್ರೋ. ಖಂಡಿತ ರಾಧೇನೆ ಇವನಿಗೆ ಹೇಳಿರ್ತಾಳೆ. ಬಹಳ ಜಾಣರಿದ್ದೀರಿ ನೀವು. ಮಕ್ಳೆ, ಅವಳು ನನ್ನ ಇಲ್ಲಿ ನೋಡಿದ್ರೆ ಬೈತಾಳೆ ನನ್ಗೆ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ, ನೌಕೆ ಹತ್ರ ಯಾಕೆ ಹೋಗಿಲ್ಲ ಅಂತಾಳೆ. ನನ್ನ ಬೇಗ ಇಲ್ಲಿಂದ ಕರ್ಕೊಂಡು ಹೋಗ್ರ. ಆಗ್ಲಿ ಬನ್ನಿ ಹಾಗಾದ್ರೆ. ಭದ್ರಣ್ಣ, ಅಷ್ಟು ಬೇಗ ಬೇಗ ಎಲ್ಲಿ ಹೋಗ್ತಿದ್ದೀರಾ? ಈ ಕಡೆನು ಸ್ವಲ್ಪ ನೋಡಿ. ಯಾರದು ನನ್ನ ಹೆಸರು ಹಿಡಿದು ಈ ತರ ಕರಿತಾ ಇರೋದು? ಬಲರಾಮ ಮಗು, ನಾನಂತೂ ನೌಕೆ ನೋಡಕ್ ಹೊರಟಿದ್ದೆ. ಭದ್ರಣ್ಣ, ಅದನ್ ಆಮೇಲೆ ನೋಡಿದ್ರೆ ಆಯ್ತು. ಮೊದ್ಲು ನನ್ನನ್ನ ಮಾತಾಡ್ಸ್ ಹೋಗಿ. ಪ್ರೇತ ಬೇಕಾದ್ರೆ ಎಷ್ಟು ರೂಪದಲ್ಲಿ ಬರ್ಲಿ, ಪ್ರೇತ ಪ್ರೇತಾನೇ ಆಗಿರುತ್ತೆ ಭದ್ರಾಕ್ಷ. ಇವತ್ ನಾನ್ ನಿನ್ಗೆ ಈ ಪ್ರೇತ ರೂಪದಿಂದ ನಿನ್ನ ಶಾಶ್ವತವಾಗಿ ಮುಕ್ತಿ ಕೊಡ್ತೀನಿ. ಬ
ಬಲರಾಮ, ನೀನ್ ಅಂದ್ಕೋಬೇಡ ನಾನ್ ನಿನಗೆ ಹೆದರ್ತೀನಿ ಅಂತ. ನಾನ್ ನಿಜವಾಗ್ಲೂ ಹೆದರ್ತೀನಿ, ಆದ್ರೆ ಇವತ್ತಲ್ಲ. ಇವತ್ ನಾನು ಭಗವಂತ ಕಂಸನ್ ಕಾರ್ಯದಲ್ಲಿ ನೀನು ತಡೆ ಆಗೋದಕ್ ಬಿಡೋದಿಲ್ಲ. ನಾನ್ ನಿಮ್ಗೆ ಈ ನೌಕೆ ನಿರ್ಮಾಣ ಕಾರ್ಯದಲ್ಲಿ ಸಫಲ ಆಗೋಕ್ ಬಿಡೋದಿಲ್ಲ. ಭದ್ರಾಕ್ಷ, ಅಂದ್ರೆ ನೀನ್ ತಡಿತ್ಯ ನಮ್ನ ನೌಕೆ ನಿರ್ಮಾಣ ಮಾಡದೇ ಇರೋ ಹಾಗೆ? ನಾನ್ ನಿಮ್ಮನ್ನ ತಡಿಯೋಕ್ ಆಗಲ್ಲ, ಆದ್ರೆ ಈ ಸೂಚನೆ ಹೋಗಿ ಭಗವಂತ ಕಂಸನ್ ಕೊಡ್ಬಹುದಲ್ವಾ? ನಾನ್ ಹೋಗ್ತೀನಿ. ಭದ್ರಾಕ್ಷ, ಇವತ್ ನೀನು ಅದೃಶ್ಯ ಆದ್ರೂ ನನ್ ಈ ಗದೆಯಿಂದ ಪಾರಾಗೋಕಾಗಲ್ಲ. ಬೇಕಾದ್ರೆ ಒಂದ್ಸಾರಿ ಪ್ರಯತ್ನ ಮಾಡು. ಭದ್ರಾಕ್ಷ, ಎಲ್ಲಿವರೆಗೂ ನೀನು ನೌಕೆ ವಿಷಯ ಮರೆಯೋದಿಲ್ವೋ ನಾನ್ ನಿನ್ಗೆ ಹೊಡಿತಾನೆ ಇರ್ತೀನಿ. ಮರ್ತ್ಬಿಟ್ಟೆ, ನಾನ್ ಮರ್ತೋದೆ, ನಾನು ಕಂಸ. ನಾನು ಬಲರಾಮ, ನಾನು ಬಲದ ದಾಮ, ನಾನು ಭದ್ರಾಕ್ಷನೆ, ಎಲ್ಲ ಮರ್ತಿದ್ದೀನಿ. ಓ ಗದಾಧಾರಿ, ನಾನೆಲ್ಲ ಮರ್ತ್ಬಿಟ್ಟೆ. ಬಲರಾಮ ಹೊಡಿಬೇಡ. ಕೃಷ್ಣ, ಕೃಷ್ಣ, ಎನ್ನರ ಕಾಪಾಡು, ಎನ್ನರ ಕಾಪಾಡು, ನಿನ್ನ ಅಣ್ಣನಿಂದ ಕಾಪಾಡು, ಕಾಪಾಡು ಅಣ್ಣ. ಬಿಟ್ಬಿಡು ಇವನನ್ನ. ನಮ್ಮ ಶತ್ರುತ್ವ ಕೇವಲ ಅಧರ್ಮಿ ಕಂಸನ್ ಜೊತೆಗೆ, ಇವನ್ ಜೊತೆಗಲ್ಲ. ಕೃಷ್ಣ, ಖಂಡಿತವಾಗ್ಲೂ ಬಿಟ್ಬಿಡ್ತೀನಿ. ಆದ್ರೆ ಇವನ್ ಸ್ಮರಣ ಶಕ್ತಿ ಹೋದ್ಮೇಲೆ. ಏನೋ ಘಟನೆ ನಡೆದಿದೆ. ಯಾವ ಘಟನೆ ನಡೆದಿದೆ? ಭದ್ರಾಕ್ಷ, ಶುಭ ಸಮಾಚಾರ. ಯಾವ ಸಮಾಚಾರ? ಶುಭ ಸಮಾಚಾರ, ಇದೇನು ಒಟ್ಟಿಗೆ ಬಡಬಡ ಬಡಬಡ ಬಡಬಡಿಸುತ್ತಿರುವೆ? ಏನು ಹೇಳಬೇಕೋ ಸ್ಪಷ್ಟವಾಗಿ ಹೇಳು. ಹೀಗೆ ಹಸುಗಳಂತೆ ಅತ್ತಿತ್ತ ನೋಡುವುದೇಕೆ ಭದ್ರಾಕ್ಷ? ಏನು ಶುಭ ಸಮಾಚಾರ ತಂದಿರುವೆ? ಹಸು, ನಂದರಾಜನ ಹಸು ಬಹಳ ಹಾಲು ಕೊಡ್ತಿದೆ. ಹಾಲು? ಈಗೇನು ಹಾಲಿನ ಅಭಿಷೇಕ ಮಾಡಲೇ ನಿನಗೆ? ಇಲ್ಲ, ಹಾಲು ತಲೆ ಮೇಲೆ ಬಿದ್ದಿದೆ. ಅಲ್ಲ, ದೊಡ್ಡ ದೊಡ್ಡದಾಗಿ ದೊಡ್ಡ ಗೋಳ ಗೋಳ ತಲೆ ಮೇಲೆ ಬಿದ್ದಿದೆ. ತಲೆ ಮೇಲೆ ಬಿದ್ದು ಬುದ್ಧಿ ಭ್ರಷ್ಟ ಆಗಿದೆ. ನಿನ್ನ ಬುದ್ಧಿ ಸರಿಪಡಿಸುವ ಉಪಾಯವಿದೆ ನನ್ನ ಬಳಿ. ಇಲ್ಲ, ನೆನಪಾಯ್ತು, ಗದೆ ನೋಡಿ ನೆನಪಾಯ್ತು, ಗದೆಯಿಂದನೇ ಹೊಡೆದಿದ್ದು. ಬಹಳ ಹೊಡೆದ್ಬಿಟ್ಟ. ಎಷ್ಟು ಹೊಡೆದ ಅಂದ್ರೆ ಏನು ನೆನಪಾಗ್ತಾ ಇಲ್ಲ, ಏನು ನೆನಪಾಗ್ತಾ ಇಲ್ಲ. ಮುದ್ಗಲದ ಹೊಡೆತ ಬಿದ್ದ ನಂತರ ಗದೆಯ ಪ್ರಹಾರ ಬಹಳ ಸಿಹಿ ಎನಿಸುತ್ತದೆ ಭದ್ರಾಕ್ಷ. ಇಲ್ಲ, ಬೇರೆ ಅವಶ್ಯಕತೆ ಇಲ್ಲ, ನೆನಪಾಗ್ತಿದೆ. ಗೊಲ್ಲ ಏನೋ ಮಾಡ್ತಿದ್ದಾನೆ, ಏನೋ ಮಾಡ್ತಿದ್ದಾನೆ. ಬೆಣ್ಣೆ? ಅಲ್ಲ, ಅದು ಮೇಲೆ ಮೇಲೆ ಹೋಗೋದು, ತೇಲೋದು. ಅಯ್ಯೋ, ಮಡಿಕೆ. ಅಲ್ಲ, ಅದು ತಿರುಗೋದು. ತಿರುಗತ್ತೆ, ತೇಲತ್ತೆ, ತಿರುಗತ್ತೆ. ಕಡ್ಗೋಲು? ಅಲ್ಲ, ಕಟ್ಗೆಲ್ ಮಾಡ್ತಾರೆ, ಹುಟ್ಟಾಕ್ತಿರ್ತಾರೆ, ಹುಟ್ಟಾಕ್ತಿರ್ತಾರೆ, ಹುಟ್ಟಾಕ್ತಿರ್ತಾರೆ. ಕಡುಗೋಲು ಕಟ್ಟಿಗೆಯಿಂದ ಮಾಡೋದು, ಬೆಣ್ಣೆ ತೆಗಿತಾರೆ ಅದರಿಂದ. ಅಲ್ಲ, ಕಡುಗೋಲಲ್ಲ. ಅಯ್ಯೋ, ವಿಷಯ ಹೊಟ್ಟೆಲಿದೆ, ಬಾಯಿಂದ ಬರ್ತಿಲ್ಲ. ಏನೋ ಆಗ್ತಿದೆ, ನನ್ ಬುದ್ಧಿಗ್ ಹೊಡೆತ ಬಿದ್ದಿದೆ. ಬಾಯನ್ನು ಈಗ ನಾನು ತರಿಸ್ತೇನೆ. ನೆನ್ಪಾಯ್ತು, ನೆನ್ಪಾಯ್ತು ಭಗವಂತ,
ನೆನ್ಪಾಯ್ತು. ಅಯ್ಯೋ, ಗೊಲ್ಲ ನೌಕೆ ಮಾಡ್ತಿದ್ದಾನೆ ಮಹಾಪ್ರಳಯದಿಂದ ಪಾರಾಗೋಕೆ. ಬಹಳ ದೊಡ್ಡ ನೌಕೆ. ಹಾ ಭಗವಂತ, ಇದೇ ವಿಷಯ. ಇದು ಅತಿ ಶುಭ ಸಮಾಚಾರ ಭದ್ರಾಕ್ಷ. ಇದರ ಪ್ರತೀಕ್ಷೆಯೇ ನನಗಿತ್ತು. ಇದೇ ನನಗೆ ಬೇಕಾಗಿದ್ದು ಅವರು ನೌಕೆ ಮಾಡುವುದು. ಎಲ್ಲವೂ ಹಾಗೆಯೇ ಘಟಿಸುತ್ತಿದೆ. ಆಗ ಸೃಷ್ಟಿಯ ಆರಂಭದಲ್ಲಾದಂತೆ. ಸೃಷ್ಟಿಯ ಆರಂಭದಲ್ಲಿ ಏನಾಗಿತ್ತು ಭಗವಂತ? ಸೃಷ್ಟಿಯ ಆರಂಭದಲ್ಲಿ ಪ್ರಳಯವಾದಾಗ ಆ ಸತ್ಯವ್ರತ ಮನುವೆ ಆ ವಿಷ್ಣುವಿಗಾಗಿ ನೌಕೆ ಮಾಡಿದ್ದ. ಈಗ ಈ ವಿಷ್ಣು ಸ್ವತಃ ವೃಜವಾಸಿಗಳಿಗಾಗಿ ನೌಕೆ ಮಾಡುತ್ತಿದ್ದಾನೆ ಅವರನ್ನು ಕಾಪಾಡಲು. ಆದರೆ ಅವರು ಬದುಕುವುದಿಲ್ಲ. ಅಯ್ಯೋ ಭಗವಂತ, ಆ ಗೊಲ್ಲ ಬಹಳ ದೊಡ್ಡ ನೌಕೆ ಮಾಡ್ತಿದ್ದಾನೆ. ಅಯ್ಯೋ, ಆ ನೌಕೆ ಸಿದ್ಧ ಆಗ್ಬಿಟ್ರೆ ಇಡೀ ಊರವರೇ ಪಾರಾಗ್ಬಿಡ್ತಾರೆ. ನೌಕೆ ಸಿದ್ಧವಾಗುತ್ತಿದೆ. ಸಿದ್ಧವಾಗಿಲ್ಲವಲ್ಲ? ಇಲ್ಲ. ಎಲ್ಲಿ ಸಿದ್ಧವಾಗುತ್ತಿದೆ ಈ ನೌಕೆ? ಅಯ್ಯೋ, ಅದನ್ನೇ ಪತ್ತೆ ಮಾಡಕ್ ಹೋಗಿದ್ದೆ. ಆದ್ರೆ ಬಲರಾಮ ಹೊಡೆದು ನನ್ ಬುದ್ಧಿನೇ ಮಾಯ ಮಾಡ್ಬಿಟ್ನಲ್ಲ. ಮತ್ತ ಕಟ್ಗೆ ಭಗವಂತ, ನೌಕೆಗೆ ಕಟ್ಗೆ, ಕಟ್ಗೆ ಮಹಾವನದಿಂದ ಹೋಗ್ತಿರೋದು. ಮಹಾವನ, ಆ ಚಕ್ರಧಾರಿ ನಿನ್ನ ಪೂರ್ಣಾವತಾರಿ, ಆ ಪರಮಾವತಾರಿ ಶ್ರೀಕೃಷ್ಣ ಹೀಗೆಲ್ಲ ಕೇಳುವವನಲ್ಲ. ತಾನೂ ಮುಳುಗುತ್ತಾನೆ, ಜೊತೆಗೆ ವ್ರಜವಾಸಿಗಳನ್ನು ಕರೆದುಕೊಂಡು ಮುಳುಗುತ್ತಾನೆ. ನೀನು ಅದಕ್ಕಾದರೂ ಯೋಜನೆಗಳನ್ನು ಮಾಡು. ನಿನ್ನೆಲ್ಲ ಯೋಜನೆಗಳನ್ನು ಸುಟ್ಟು ಭಸ್ಮ ಮಾಡುತ್ತೇನೆ. ಭಗವಂತ ಕಂಸನಿಗೆ ಜಯವಾಗಲಿ. ಆಶೀರ್ವಾದ. ಭಗವಂತ, ಜ್ವಾಲಾಸುರನಿಗೆ ಏನ್ ಆದೇಶ ಇದೆ ಅಂತ ಹೇಳಿ. ಬಹಳ ದಿನಗಳಾಗಿವೆ ಅಗ್ನಿಯ ಪ್ರಯೋಗ ಮಾಡದೆ. ಅಗ್ನಿಯ ಪ್ರಯೋಗ ಮಾಡುವ ಸಮಯ ಬಂದಾಗಿದೆ. ನೀವು ಹೇಳ್ದ ಹಾಗೆ ಆಗ್ಲಿ ಭಗವಂತ. ನಾರಾಯಣ ನಾರಾಯಣ, ಇವನು ಅದೇ ಜ್ವಾಲಾಸುರನಲ್ಲವೇ ಪ್ರಭು? ಇವನ ಅಗ್ನಿಯನ್ನು ಈ ಜಗತ್ತಿನಲ್ಲಿ ಯಾರೂ ಎದುರಿಸಲಾಗದು. ಇದನ್ನೆಲ್ಲಾ ನೋಡಿದರೆ ಪ್ರಭು, ಆ ಭದ್ರಾಕ್ಷನನ್ನು ಮುಕ್ತಗೊಳಿಸಿ ಕೃಷ್ಣ ಬಹಳ ದೊಡ್ಡ ತಪ್ಪು ಮಾಡಿದ. ಈಗ ಅವನ ಸೂಚನೆಯನ್ನು ಕೇಳಿ ಕಂಸ ಜ್ವಾಲಾಸುರನನ್ನು ಕರೆದಿದ್ದಾನೆ. ದೇವರ್ಷಿ, ಕೃಷ್ಣ ಕಾರಣವಿಲ್ಲದೆ ಏನನ್ನು ಮಾಡನು? ಅವನೇನೇ ಮಾಡಿದರೂ ಅದರ ಹಿಂದೆ ಯಾವುದಾದರೂ ದೊಡ್ಡ ಉದ್ದೇಶ ಅಡಗಿರುತ್ತದೆ. ಉದ್ದೇಶ ಅಡಗಿದೆಯೇ? ಆದರೆ ಪ್ರಭು, ಈ ಜ್ವಾಲಾಸುರ ಬಂದಿರುವುದರಲ್ಲಿ ಯಾವ ಕಾರಣವಿದೆ? ದೇವರ್ಷಿ, ಭದ್ರಾಕ್ಷನನ್ನು ಕೃಷ್ಣ ಕಳಿಸದಿದ್ದರೆ ಆಗ ಕಂಸನ ದುಷ್ಟಶಕ್ತಿ ಜ್ವಾಲಾಸುರ ಕೃಷ್ಣನಿಂದ ಸದಾ ಅಡಗಿರುತ್ತಿದ್ದ. ಮತ್ತೆ ಇದು ನಿಶ್ಚಯವಾಗಿದೆ, ಕೃಷ್ಣ ಮತ್ತು ಕಂಸನ ಮಧ್ಯೆ ಮುಂದೆ ನಿರ್ಣಾಯಕ ಯುದ್ಧವಾಗಲಿದೆ. ಮತ್ತಾಗ ಜ್ವಾಲಾಸುರ ಕೃಷ್ಣನ ಎದುರು ದೊಡ್ಡ ಸಂಕಷ್ಟವಾಗುತ್ತಿದ್ದ. ನಾರಾಯಣ ನಾರಾಯಣ, ನನಗೆ ಅರ್ಥವಾಯಿತು ಪ್ರಭು, ನನಗೆ ಅರ್ಥವಾಯಿತು. ಸಮಯವಿದ್ದಾಗಲೇ ಈ ಜ್ವಾಲಾಸುರನ ಉದ್ಧಾರವಾದರೆ ಅದೇ ಜಗತ್ತಿಗೆ ಉಚಿತವಾದುದು, ಅಲ್ಲವೇ ಪ್ರಭು? ತಿಳಿಯಿತೆ, ನೀನೇನು ಮಾಡಬೇಕೆಂದು? ಭಗವಂತ, ಜ್ವಾಲಾಸುರನ ಕೆಲ್ಸಾನೆ ಜನಗಳನ್ನ ಸುಟ್ಟು ಹಾಕೋದು. ನೀವು ಚಿಂತೆ ಮಾಡಬೇಡಿ, ನಾನು ಎಲ್ಲಾನು ಸುಟ್ಟು ಭಸ್ಮ ಮಾಡ್ಬಿಡ್ತೇನೆ. ಗುರುದೇವ ಹೇಳಿದ್ರು, ಬೇಲದ ಹಣ್ಣು ಮತ್ತದರ ಬೀಜ ಒಣಗಿದ ಮೇಲೆ ಕಟ್ಟಿಗೆ ರೀತಿ ಗಟ್ಟಿಯಾಗಿರುತ್ತೆ. ಬನ್ನಿ ಅಣ್ಣ ಅವರೆಲ್ಲ ಗೆಳೆಯರ ಜೊತೆ ಕಟ್ಟಿಗೆ ತರೋ ತನಕ ನಾವಿಲ್ಲಿ
ರೇಪದ ತಯಾರಿ ಮಾಡಿರೋಣ. ರೆಡಿ? ಸರಿಯಾಗಿ ಲೇಪ ಮಾಡಿದ್ಯಲ್ಲ, ಹೀಗಾಗ್ಬಾರ್ದು. ನಮ್ಮ ನೋಕಿ ಒಂದ್ಸಲಿ ನೀರಲ್ಲಿ ಹೋಗಿ ತಿರುಗಿ ಬರ್ದೇ ಇರೋ ಹಾಗಾದ್ರೆ? ಗುಲ್ಲಾ, ನಿನ್ನ ಕೆಲ್ಸನ ಸರಿಯಾಗಿ ಮಾಡು. ಯಾಕಂದ್ರೆ ನೌಕೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಆಗ ಎಲ್ಲರಿಗಿಂತ ಮೊದ್ಲು ನೀನ ಮುಳುಗೋದು. ರಾಧಿ, ನನ್ಗಂತೂ ಈ ಚೆಕ್ ಬರುತ್ತೆ, ಆದ್ರೆ ನಿನ್ ಬಗ್ಗೆ ಗೊತ್ತಿಲ್ಲ. ಮತ್ತೆ ಮುಳುಗುವಾಗ ಕೂಗ್ಬೇಡ ಗುಲ್ಲಾ, ನನ್ಗೆ ಸಹಾಯ ಮಾಡು. ಗುಲ್ಲಾ, ನನ್ಗೆ ಸಹಾಯ ಮಾಡು. ಕೃಷ್ಣ, ಇಷ್ಟು ಬುದ್ಧಿವಂತ ನೀನು, ಸ್ವಲ್ಪ ಸಹಾಯ ಮಾಡ್ತೀಯ ನಮ್ಗೆ? ಹಾರಾದಿ ಹೇಳು, ಈ ನಂದಬಾಲ ನಿನ್ಗೆ ಏನ್ ಸಹಾಯ ಮಾಡ್ಬೋದು? ಕೃಷ್ಣ, ಇಲ್ಲಿ ಏನೋ ನಾನ್ ಮಾಡ್ತಾ ಇದ್ದೀನಿ, ಆದ್ರೆ ಇಲ್ಲಿ ತನಕ ಇದು ಪಕ್ಕ ಆಗಿಲ್ಲ. ರಾಧೆ, ನೀನ್ ಇದೇನ್ ಮಾಡ್ತಿದ್ಯ? ಕೃಷ್ಣ, ಸ್ವಲ್ಪ ಮುಟ್ ನೋಡ್ ಹೇಳು, ಈ ಲೇಪ ಸರಿ ಇದ್ಯಾ ಅಥವಾ ಇಲ್ವೋ? ನಾನ್ ಇದಕ್ಕೆ ಮತ್ತೇನಾದ್ರೂ ಹಾಕ್ಲಾ? ಹಾ ಹಾ ರಾಧೆ. ಸ್ವಲ್ಪ ಸರಿಯಾಗಿ ನೋಡು ಕೃಷ್ಣ. ರಾಧೆ, ನೀನ್ ಇದೇನ್ ಮಾಡ್ತಿದ್ಯ? ಈಗ ಹೇಳು, ಹೇಗಿದೆ ಲೇಪ? ಬಹಳ ನಗು ಬರ್ತಿತ್ತಲ್ವಾ? ಒಳ್ಳೇದಾಯ್ತು, ಇನ್ನು ನೀನು ಈ ಕಲ್ಲಿಗೆ ಅಂಟ್ಕೊಂಡಿರೋದು, ಅಲ್ಲಿ ತನಕ ನಾನು ಬೇರೆ ಕೆಲ್ಸ ಮಾಡ್ತಿರ್ತೀನಿ. ಅಲ್ದೆ ಮಾತಾಡೋದ್ ಬಿಟ್ಟು ನಿನ್ಗೆ ಬೇರೆ ಕೆಲ್ಸ ಬರೋದೇ ಇಲ್ವಾ? ಅಯ್ಯೋ ರಾಧೆ, ರಾಧೆ. ರಾಧೆ ಗೊಲ್ಲ, ಅದಕ್ಕೆ ನೀನ್ ನನ್ನನ್ನೇ ಕರಿತಿದ್ಯಾ? ನೀನಲ್ಲಿ ಕಲ್ಲಿಗೆ ಅಂಟ್ಕೊಂಡಿರೋ ಹಾಗೆ ಮಾತಾಡ್ಬೋದಲ್ವಾ? ರಾಧೆ, ರಾಧೆ. ಗೆಳೆಯರೇ, ಕೆಲ್ಸ ಬೇಗ ಮಾಡಿ, ನಮ್ ಹತ್ರ ಇನ್ನೂ ಎರಡೇ ದಿನ ಉಳಿದಿದೆ, ಅಷ್ಟರಲ್ಲಿ ನಮ್ ನೌಕೆ ಸಿದ್ಧವಾಗಿರ್ಬೇಕು. ಹಾ ಅಣ್ಣ, ಆದ್ರೆ ಒಂದೇ ಒಂದ್ ಲಡ್ಡು ಸಿಕ್ಕಿದ್ರೆ ಕೆಲ್ಸ ಇನ್ನು ಸ್ವಲ್ಪ ಬೇಗ ಮುಗಿಬಹುದು. ನನ್ಗೆಲ್ಲ ಅರ್ಥ ಆಗುತ್ತೆ ದಾಮ, ಆದ್ರೆ ಪರವಾಗಿಲ್ಲ. ಇದನ್ ತಗೊಳ್ಳಿ ಲಾಡು. ಅಣ್ಣ, ಈ ಲಡ್ಡು ತಿಂದು ನನ್ನ ಶರೀರದಲ್ಲಿ ಬಲ ಬಂದಿದೆ, ಈಗ ನನಗೆ ನಂಬಿಕೆ ಇದೆ, ಈ ನೌಕೆನ ನಾವು ಬೇಗ ಮುಗಿಸ್ತೀವಿ. ಏನಿದು? ಬಹುಶಃ ಇದ್ಯಾವ್ದೋ ಉಲ್ಕಾಪಾತ ಇರ್ಬೇಕು. ಅದೇನೇ ಆಗ್ಲಿ, ಈ ಬಲರಾಮ ಇರುವಾಗ ನೀವ್ ಯಾರು ಭಯ ಪಡೋ ಆಗಿಲ್ಲ, ಬನ್ನಿ. ಇವನ್ಯಾರು ಪಿಂಕಿ ಸುರ್ಸೋ ರಕ್ಷಸ ಅನ್ಸುತ್ತೆ, ಆದ್ರೆ ಇವನು ಮಹಾವಂತಲ್ಲಿ ಏನ್ ಮಾಡ್ತಿದ್ದಾನೆ? ಅಣ್ಣ, ಈ ಉಲ್ಕಾಪಾತ ಅಂತೂ ನಮ್ ತಲೆ ಮೇಲೆ ಸುತ್ತಾಡ್ತಿದೆ. ಇದ್ಯಾವ್ದೋ ಉಲ್ಕಾಪಾತ ಅಲ್ಲ, ಇವನ್ ಯಾರೋ ಬೆಂಕಿ ಉಗ್ಲೋ ರಾಕ್ಷಸ. ರಾಧೆ, ಈ ರಾಕ್ಷಸ ಅಂತೂ ಅವಾಗಿಂದ ಮಾವನದ ಮೇಲೆ ಬೆಂಕಿ ಸುರಿಸ್ತಿದ್ದಾನೆ. ಖಂಡಿತ ಇವನ್ಗೆ ನಮ್ಮ ಉಪಾಯಗಳು ಗೊತ್ತಾಗ್ಬಿಟ್ಟಿದೆ, ಅವನು ಇದೆಲ್ಲ ನಾಶ ಮಾಡಕ್ ಬಂದಿದ್ದಾನೆ. ಹಾಗಲ್ಲ ಅಣ್ಣ, ಮತ್ತೆ ಗೆಳೆಯರೆಲ್ಲ ಮಹಾವನದ ಕಡೆ ಆಗಿದ್ದಾರೆ,
ಕಟ್ಗೆ ತರೋದಕ್ಕೆ. ಒಮ್ಮೆ ಅವ್ರಿಗೆಲ್ಲ ಏನಾದ್ರೂ ಅಪಾಯ ಆದ್ರೆ ನಿನ್ ಸತ್ಯ ಹೇಳ್ತಿದ್ದೀಯ ರವಿ, ನಡಿ ಹೋಗೋಣ. ಅಣ್ಣ, ನಾವ್ ಇವಾಗ ಏನ್ ಮಾಡೋದು? ಜೀವಕ, ನಾವ್ ಇನ್ನೇನ್ ಮಾಡಕ್ಕಾಗತ್ತೆ? ಏನ್ ಮಾಡ್ಬೇಕು ಅದನ್ನ ಈ ರಾಕ್ಷಸನೇ ಮಾಡ್ತಾನೆ. ಬೇರೆ ಯಾವ್ದಾದ್ರು ಸಮಯ ಆಗಿದ್ರೆ ನಾನ್ ತೋರಿಸ್ತಿದ್ದೆ ರಾಕ್ಷಸಂಗೆ ಈ ಬಲರಾಮನ ಶಕ್ತಿ ಏನು ಅಂತ. ಆದ್ರೀಗ ಅದಕ್ಕಿಂತ ಅವಶ್ಯಕ ಕೆಲ್ಸ ಅಂದ್ರೆ ನೌಕೆ ನಿರ್ಮಾಣ. ಹಾಗಾಗಿ ನಾವು ಈ ರಾಕ್ಷಸನ್ ಜೊತೆ ಯುದ್ಧ ಮಾಡಿ ನಮ್ ಸಮಯನ ವ್ಯರ್ಥ ಮಾಡಬಾರ್ದು. ಬನ್ನಿ, ನಾವ್ ಬೇಗ ಇಲ್ಲಿಂದ ಹೋಗ್ಬೇಕು. ಹೌದು, ಹಾಗೆ ಮಾಡೋಣ. ಈ ರಾಕ್ಷಸ ಅಂತೂ ಈ ದಾರಿಲೂ ಬೆಂಕಿ ಹರಡ್ತಿದ್ದಾನೆ. ಆದ್ರೆ ದಾಮ, ಇನ್ನೂ ನಮ್ ಮಾರ್ಗ ಮುಚ್ಚ ಹೋಗಿಲ್ಲ. ಬನ್ನಿ, ಆ ಕಡೆ ಓಡಿ, ಬೇಗ ಬೇಗ ಓಡಿ. ನಂದರಾಜ, 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 ಅನರ್ಥ ಆಗಿದೆ. ಏನಾಯ್ತು? ಎಲ್ಲ ಕ್ಷೇಮ ತಾನೆ? ಇಲ್ಲ ನಂದ್ರಾಣಿ, ಮಹಾವನದಲ್ಲಿ ಬೆಂಕಿ ಬಿದ್ದಿದೆ. ಕೃಷ್ಣ, ಬಲರಾಮ ಮತ್ತೆಲ್ಲ ಮಕ್ಕಳು ಕಾಡಲ್ಲಿ ಸಿಕ್ಬಿದ್ದಿದ್ದಾರೆ. ಇದೇನ್ ಹೇಳ್ತಿದ್ಯಾ? ನನ್ ಕನ್ನ ಬೆಂಕಿಲಿ, ನನ್ನ ರಾಜ ಬೇಗ ಏನಾದ್ರು ಮಾಡ್ಬೇಕು. ಕನ್ನ ಮತ್ತೆ ಮಕ್ಕಳನ್ನೆಲ್ಲ ಬೆಂಕಿಯಿಂದ ಕಾಪಾಡ್ಬೇಕು. ಅಣ್ಣ, ರಾಧೆ ಊರಿಂದ ಅಪ್ಪ ಅಮ್ಮ ಮತ್ತೆ ಎಲ್ಲರೂ ಸಹಾಯಕ್ಕೆ ಬರಕ್ ಮೊದ್ಲು ನಾವು ಅಣ್ಣ ಮತ್ತೆ ಗೆಳೆಯರನ್ನ ರಕ್ಷಿಸೋದಿಕ್ಕೆ ಯಾವ್ದಾದ್ರು ಒಂದು ಉಪಾಯ ಯೋಚಿಸ್ಲೇಬೇಕು. ಆಗ್ಲಿಗಲ್ಲ, ಬಾಗೋಣ. ಅಣ್ಣ, ಈಗ ನಮ್ ನಾಲ್ಕು ದಿಕ್ಕಲ್ಲೂ ಬೆಂಕಿ ಬಿದ್ದಿದೆ. ಇವಾಗ ನಾವೇನ್ ಮಾಡೋದು? ಅಣ್ಣ, ಇನ್ನ ಬೆಂಕಿಯಿಂದ ನಾವು ಪಾರಾಗಲ್ಲ. ಇನ್ನ ನಾವು ನಮ್ಮ ಅಪ್ಪ ಅಮ್ಮನೂ ನೋಡಕ್ಕಾಗಲ್ಲ. ನೀವ್ ಯಾರು ಹೆದರಬೇಡಿ ಗೆಳೆಯರೇ, ಬಲರಾಮ ಇರೋ ತನಕ ನಿಮ್ಗೆಲ್ಲ ಏನೂ ಆಗಲ್ಲ. ನಾನ್ ಈಗ್ಲೇ ಇಲ್ಲಿಂದ ಹೋಗೋಕೆ ದಾರಿ ಹುಡುಕ್ತೀನಿ. ಈ ರಾಕ್ಷಸ ಕೇವಲ ಕಾಡನ್ ಸುಡೋಕ್ ಮಾತ್ರ ಬಂದಿಲ್ಲ, ಜೊತೆಗೆ ನಮ್ನು ಸಾಯಿಸೋಕ್ ಬಂದಿದ್ದಾನೆ. ಇವನು ಮೊದ್ಲು ವನದ ವೀಕ್ಷಣೆ ಮಾಡ್ದ, ಅದಾದ್ಮೇಲೆ ನಮ್ ನಾಲ್ಕು ದಿಕ್ಕಿನಲ್ಲಿ ಬೆಂಕಿ ಹಾಕಿದಾನೆ. ನೀನ್ ಸತ್ಯನೇ ಹೇಳ್ದೆ ಬಾಲಕ, ಕೇವಲ ಮಹಾವನ ಮಾತ್ರ ಅಲ್ಲ, ನಿಮ್ಮೆಲ್ಲರ ಅಂತ್ಯ ಮಾಡೋದಕ್ಕೆ ಬಂದಿದ್ದೀನಿ ನಾನು. ಮತ್ತೆ ಒಂದು ಶುಭ ಸಮಾಚಾರ ಇದೆ. ಏನ್ ಗೊತ್ತಾ? ನಿಮ್ಮೆಲ್ಲರಿಗೂ ಅಂತಿಮ ಸಂಸ್ಕಾರದ ಅಗತ್ಯನೇ ಇರೋದಿಲ್ಲ. ಇಲ್ಲಿ ಎಷ್ಟು ಮಡಕೆ ಇದೆಯೋ ಅದ್ರಲ್ಲಿ ನೀರ್ ತುಂಬಿಸಿ, ಆಮೇಲೆ ಅಲ್ಲಿ ತಗೊಂಡ್ ಬನ್ನಿ. ಮತ್ ಸ್ವಲ್ಪ ಒದ್ದೆ ಮಣ್ಣು, ಒದ್ದೆ ಮರಳು ತಗೊಂಡು ಅಲ್ಲಿಗ್ ಬನ್ನಿ. ಸರಿ ನಂದರಾಜ, ಎಲ್ರಿಗೂ ಈಗ್ಲೇ ವ್ಯವಸ್ಥೆ ಮಾಡ್ಕೊಳಕ್ ಹೇಳ್ತೀನಿ. ಅಣ್ಣ, 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 ಜೀವಕ, ಅಣ್ಣ, 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 ಯಾರು ಉತ್ತರ ಕೊಡ್ತಿಲ್ಲ ಅನ್ಸುತ್ತೆ. ಇಲ್ಲಿ ಯಾರು ಇಲ್ಲ. ರಾಧಿ, ನೀನು ಚಿಂತೆ ಮಾಡ್ಬೇಡ. ನೀನು ಆ ದಿಕ್ಕಿನಲ್ಲಿ ಹೋಗ್ ನೋಡು, ನಾನು ಈ ದಿಕ್ಕಲ್ಲಿ ಹುಡುಕ್ತೀನಿ. ಸರಿನಾ ರಾಧಿ? ಸರಿ ಗುಲ್ಲ.
ಅಬ್ಬಾ ಕಾಪಾಡಿ 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 ಕಾಪಾಡಿ. ಮಕ್ಕಳ ಧ್ವನಿ ಅಲ್ಲಿಂದ ಬರ್ತಿದೆ. ಪತಿ ಹೋಗೆ ಈ ಹೋಗೆ ಅಲ್ಲಿಂದ ಬರ್ತಿದೆ. ನಡೀರಿ ಬೇಗ ಬೇಗ ನಡೀರಿ ಬೇಗ ಬನ್ನಿ ಬೇಗ ನಡೀರಿ. ಬೆಂಕಿ ಆರ್ಸಿ. ಕಂದ 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 ಬಲರಾಮ ನಂದರಾಜ ಈ ಬೆಂಕಿ ಆರ್ತಾನೆ ಇಲ್ಲ, ಕಡಿಮೆ ಆಗೋ ಬದಲು ಹೆಚ್ಚಾಗ್ತಾನೆ ಇದೆ ನಂದರಾಜ. ಅಯ್ಯೋ ನಮ್ಮ ಮಕ್ಕಳನ್ನ ಕಾಪಾಡಿ, ಯಾರಾದ್ರೂ ನಮ್ಮ ಮಕ್ಕಳನ್ನ ಕಾಪಾಡಿ ನಂದರಾಜ. ಕೃಷ್ಣ ಬಲರಾಮ ಎಲ್ಲ ಈ ಬೆಂಕಿಲಿ ಸಿಕ್ಕಾಕೊಂಡಿರ್ತಾರೆ. ಹೇ ನಾರಾಯಣ, ಹೇ ನಾರಾಯಣ, ನಮ್ಮ ಮಕ್ಕಳನ್ನ ಕಾಪಾಡು. ಕೃಷ್ಣ ಬಲರಾಮನ್ ಎಲ್ಲಾದ್ರೂ ನೋಡಿದ್ಯಾ? ಅತ್ತೆ ನಾನು ಮತ್ತೆ ಕೃಷ್ಣ ಬೆಂಕಿ ಬಿತ್ತ ಅಂದ್ಮೇಲೆ ಬಂದ್ವಿ, ಆದ್ರೆ ಅಣ್ಣ ಮತ್ತೆ ಅವ್ರ ಗೆಳೆಯರೆಲ್ಲ ಬೆಂಕಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಣ್ಣ ಅಣ್ಣ ಏನಾದ್ರೂ ಮಾಡಿ ನಮ್ನ ಇಲ್ಲಿಂದ ಹೊರಗ್ ಕರ್ಕೊಂಡೋಗಿ ಅಣ್ಣ, ಕರ್ಕೊಂಡೋಗಿ ಅಣ್ಣ. ನನ್ಗೇನು ತೋಚ್ತಾನೆ ಇಲ್ಲ, ನಾನು ನನ್ನ ಗೆಳೆಯರನ್ನ ಹೊರಗೆ ಹೇಗ್ ಕರ್ಕೊಂಡ್ ಹೋಗ್ಲಿ? ಯಾರು ಮರಗಳ ಹತ್ರ ಹೋಗ್ಬೇಡಿ, ಎಲ್ಲರೂ ಒಂದೇ ಜಾಗದಲ್ಲಿ ನಿಂತ್ಕೊಳ್ಳಿ, ನಾಲ್ಕು ಕಡೆ ಗಮನ ಇಡಿ. ನಾನ್ ಇಲ್ಲಿಂದ ಹೊರಗ ಹೋಗೋಕೆ ದಾರಿ ಹುಡುಕೆ ಹುಡುಕ್ತೀನಿ. ಕಾಪಾಡಿ ನನ್ನ ಅಣ್ಣನ ಗೆಳೆಯರನ್ನ ಕಾಪಾಡ್ಲೇಬೇಕು, ಯಾವ್ದಾದ್ರು ಒಂದು ಉಪಾಯ ಮಾಡ್ಲೇಬೇಕು. ಗೆಳೆಯರೇ ಒಂದ್ ಮಾತ್ ಎಲ್ಲಾರು ನೆನ್ಪಿಟ್ಕೊಳ್ಳಿ, ಯಾವಾಗ ಅಗ್ನಿ ಕಾಣಿಸಿದ್ರು ನಾವೆಲ್ಲರೂ ಭೂಮಿ ಮೇಲೆ ಮಲಗಬೇಕು, ಯಾಕಂದ್ರೆ ಹೊಗೆ ಆಕಾಶದ ಕಡೆ ಹೋಗೋದು, ಕೆಳಗಡೆ ಹೊಗೆ ಇರೋದಿಲ್ಲ. ದಾಮ ನಿಧಾನವಾಗಿ ಉಸಿರಾಡು, ನಾನು ಬೇರೆ ಉಪಾಯ ಯೋಚಿಸ್ತೀನಿ. ಇನ್ನಿಲ್ಲಿಂದ ಪಾರಾಗಕ್ಕೆ ಯಾವ ಉಪಾಯನೂ ಇಲ್ಲ. ಚಿಕ್ಕಪ್ಪ ಚಿಕ್ಕಮ್ಮ ನನ್ನ ಕ್ಷಮಿಸ್ಬಿಡಿ, ನಾನ್ ನಿಮ್ ಸೇವೆ ಮಾಡಕ್ಕಾಗ್ಲಿಲ್ಲ. ಕೃಷ್ಣ ನನ್ನ ಕ್ಷಮಿಸು, ನಾವು ನೌಕೆ ನಿರ್ಮಾಣ ಪೂರ್ತಿ ಮಾಡಕ್ಕಾಗ್ಲಿಲ್ಲ, ಮೃತ್ಯು ನಮ್ಗೆ ಹತ್ರ ಬಂದಿದೆ. ನನ್ಗನ್ಸತ್ತೆ ನನ್ನ ಪ್ರೀತಿ ಗದೇನು ನೋಡಕ್ಕಾಗಲ್ಲ. ಜಗತ್ತಿನಲ್ಲಿ ಕೇವಲ ನೀವು ಮಾತ್ರ ನನಗೆ ಸಹಾಯ ಮಾಡಕ್ ಸಾಧ್ಯ.
ನನ್ನ ಅಣ್ಣ ಮತ್ತೆ ನನ್ನ ಗೆಳೆಯರನ್ನ ರಕ್ಷಣೆ ಮಾಡೋಕೆ ನನಗೆ ನಿಮ್ಮ ಮೋಶಿಕ ರಾಜನ ಅವಶ್ಯಕತೆ ಇದೆ. ಇಲ್ದಿದ್ರೆ ಬಹಳ ದೊಡ್ಡ ಅನರ್ಥ ಆಗ್ಬಿಡುತ್ತೆ. ನನ್ಗೆ ಸಹಾಯ ಮಾಡಿ ಏಕದಂತ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಇದು ನನ್ನ ಪಾಲಿನ ಸೌಭಾಗ್ಯ ಪ್ರಭು. ಹೋಗಿ ಮೂಷಿಕ ರಾಜ, ಪ್ರಭುವಿನ ಲೀಲೆಯಲ್ಲಿ ಸಹಾಯ ಮಾಡಿ. ಆಗಲಿ ಪ್ರಭು. ಜಯ 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 ಶ್ರೀ ಗಣೇಶ, ಜಯ ಜಯ ಗಣೇಶ, ಜಯ ಜಯ ಗಣೇಶ, ಜಯ ಜಯ ಗಣೇಶ, ಜಯ 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 ಶ್ರೀ ಗಣೇಶ, ಜಯ ಜಯ ಗಣೇಶ, ಜಯ ಜಯ ಗಣೇಶ, ಜಯ ಜಯ ಗಣೇಶ, ಜಯ ಶ್ರೀ ಜಯ ಶ್ರೀ ಗಣೇಶ, ಜಯ